ಬೆಳಗಾವಿಯಲ್ಲಿ ಕಳೆದ ಹಲವಾರು ದಿನಗಳಿಂದ ಏನು ಚಿರತೆ ಕಾಣಿಸಿಕೊಂಡದ ಅದನ್ನು ಕಾರ್ಯಾಚರಣೆ ಮೂಲಕ ಹಿಡಿಬೇಕಂತೇಳಿ ನಮ್ಮ ಅರಣ್ಯ ಇಲಾಖೆ ಸಾಕಷ್ಟು ಪರಿಶ್ರಮವನ್ನು ವಹಿಸ್ತಾ ಇದೆ. ವಿಶೇಷವಾಗಿ ಈ ಏರಿಯಾ ಸುತ್ತಮುತ್ತು ಜನವಸತಿ ಇರೋ ಪ್ರದೇಶ ಆಗಿರೋದ್ರಿಂದ ವಿಶೇಷವಾದಂಥ ನಿಗಾವನ್ನು ಇಲಾಖೆ ವಹಿಸಿದೆ. ತಾವು ಗಮನಿಸ್ಬೋದು ಸುಮಾರು 23 ಸಿಸಿಟಿವಿ ಕ್ಯಾಮ್ರಾಗಳನ್ನು ಅಲ್ಲಲ್ಲಿ ಅಳವಡಿಸಿರುವಂಥದ್ದು ಮತ್ತು ಅದನ್ನು ಬಲೆ ಅಂತ ಏನು ಹೇಳ್ತೀರಿ ಅಥವಾ ಏನದು ನಿಮ್ಮ ಕೆಜಿಸ್ಗಳನ್ನು ಕೂಡ 8 ಕೆಜಿಸ್ಗಳನ್ನು ಕೂಡ ಹಾಕಿರುವಂಥದ್ದು, ಜೊತೆಗೆ ಆನೆ ಮೂಲಕ ಕಾರ್ಯಾಚರಣೆ ಮಾಡುವಂಥದ್ದು, ಜೆ ಸಿ ಬಿ ಮೂಲಕ ಕಾರ್ಯಾಚರಣೆ ಮಾಡುವಂಥದ್ದು, ಸುಮಾರು 120 ಜನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸುತ್ತಮುತ್ತ ಕಾವಲಿರುವಂಥದ್ದು, ಮತ್ತು ವಿಶೇಷ ತಜ್ಞರನ್ನು ತಂದಿರುವಂಥದ್ದು, ಸುಮಾರು ಅರಿವಳಿಕೆ ಕೊಡ್ತಕ್ಕಂಥ ಗನ್ಗಳನ್ನು ಕೂಡ ಇಟ್ಟುಕೊಂಡು ಕಾರ್ಯಾಚರಣೆ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಬಹುಶಃ ನನಗೆ ಗೊತ್ತಿದ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಘಟನೆಯಾದಾಗ ಇಷ್ಟು ವ್ಯವಸ್ಥೆಗಳನ್ನು ಬಳಕೆ ಮಾಡಿಕೊಂಡಿರಲಿಲ್ಲ ಅಂತ ಅನಿಸ್ತದೆ ನನಗೆ. ಹೀಗಾಗಿ ಅಷ್ಟೆಲ್ಲ ಬಳಕೆ ಮಾಡಿಕೊಂಡು ಇಲಾಖೆ ಭಾಳ ಪರಿಶ್ರಮ ಹಾಕಿ ಅದನ್ನು ಹಿಡಿತಾ ಇದೆ. ಆದರೂ ಕಾರ್ಯಾಚರಣೆ ಇಲ್ಲಿವರೆಗೂ ಯಶಸ್ವಿಯಾಗಿಲ್ಲ. ಹೀಗಾಗಿ ಕಾರ್ಯಾಚರಣೆ ಮುಂದುವರೆದ, ಜನತೆನೂ ಕೂಡ ಅದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಒಂದು ಇಲ್ಲಿ ಕೊರತೆ ಏನು ಕಂಡು ಬರ್ತದೆ ಅಂದರೆ, ಒಂದು ಅರಣ್ಯ ಇಲಾಖೆಯವರು ಮಾತ್ರ ಇಲ್ಲಿ ಓಡಾಡ್ತಾ ಇದ್ದಾರೆ. ಜಿಲ್ಲಾಡಳಿತದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಒಬ್ಬೊಬ್ಬ ಅಧಿಕಾರಿಗಳನ್ನು ಇಲ್ಲಿ ನೋಡಲ್ ಆಫೀಸರಾಗಿ ನೇಮಿಸಿ ಒಂದು ಕೋಆರ್ಡಿನೇಷನ್ ಮಾಡೋದಂದ್ರೆ ಒಂದು ಸಂವಹನ ಮಾಡೋದ್ರಷ್ಟಿಂದ ಎಲ್ಲರೂ ಸೇರಿ ಅಂದರೆ ಹೊರಗಡೆ ಏನಾದರೂ ಆ ರೀತಿಯಾದ ತೊಂದರೆಗಳಾದಾಗ ಅದನ್ನು ನಿಭಾಯಿಸ್ತಕ್ಕಂಥ ರೆವಿನ್ಯೂ ಇಲಾಖೆ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಸಹಾಯ ಕೂಡ ಬೇಕಾಗ್ತದೆ. ಅವ್ರನ್ನ ಜೋಡಿಸ್ಬೇಕನ್ನುವಂಥ ಇದನ್ನು ಸೂಚನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಮಿಷನರ್ ಅವರಿಗೆ ನಾನು ಇವತ್ತು ಮಾಡ್ತೇನೆ. ಕೇವಲ ಅರಣ್ಯ ಇಲಾಖೆ ಜವಾಬ್ದಾರಿನ ಈ ಗಾಲ್ಫ್ ಕ್ಲಬ್ನವ್ರದ್ದು ಏನು ಜವಾಬ್ದಾರಿ ಇಲ್ಲ ಸರ್? ಸರಿ, ಗಾಲ್ಫ್ ಕ್ಲಬ್ನವರು ಇದು ಸ್ವಚ್ಛ ಇಟ್ಕೊಂಡಿಲ್ಲ, ಇವ್ರು ಬೆಳೆಸಿದ್ದ ಕಸ ಕಸದಿಂದ ಅದೇ ಹೈಡಿಂಗ್ ಜಾಗ ಇದೆ, ಇವ್ರಿಗೆ ಬೇಜವಾಬ್ದಾರಿ ತನ್ನ ಬಗ್ಗೆ ಏನು ಹೇಳ್ತೀರಿ ನೀವು? ಭಾಳಷ್ಟು ಪ್ರದೇಶ ಡಿಫೆನ್ಸ್ ಇಲಾಖೆಗೆ ಸೇರಿದಂಥ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧ ಇರೋದರಿಂದ ಈ ರೀತಿಯಾದಂಥ ಆಗಿದೆ, ಅಂದರೆ ಬಳಕೆ ಆಗುವುದಿಲ್ಲ ಅವೆಲ್ಲ. ಹೀಗಾಗಿ ನಾನು ಹಿಂದಿನ ಬಾರಿ ನಮ್ಮ IT ಪಾರ್ಕಿಗೆ ಜಮೀನು ಬೇಕಂತೇಳಿ ನಮ್ಮ ದಕ್ಷಿಣ ಕ್ಷೇತ್ರದ ಅಭಯ್ ಪಾಟೀಲ್ರವರು ಹೇಳಿದಂಥ ಸಂದರ್ಭದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಅವ್ರನ್ನ ನಾನು ಭೇಟಿಯಾಗಿದ್ದೆ. ಅವ್ರು ಇಲ್ಲ ಕೊಡೋಕೆ ಬರೋದಿಲ್ಲ ಅನ್ನುವಂಥದ್ದು ಹೇಳಿದರು. ನಾನು ಅವ್ರಿಗೆ ಆ ಸಂದರ್ಭದೊಳಗೆ ವಿನಂತಿ ಮಾಡಿದ್ದೀನಿ. ಡಿಫೆನ್ಸಿಗೆ ಸಂಬಂಧಪಟ್ಟಂತಲ್ಲಾಗ ಜಾಗ ವಿಶೇಷವಾಗಿ ಬೆಳಗಾವಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಖಾಲಿ ಬಿದ್ದಿದೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಅದನ್ನು ಯೂಸ್ ಆಗಬೇಕು, ಅದು ನಗರ ಪ್ರದೇಶದ ಜನರಿಗೆ ಭಾಳ ತೊಂದರೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಮತ್ತು ಅವತ್ತು ನಮ್ಮ ಕೇಂದ್ರದ ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಒತ್ತು ಕೊಟ್ಟರು, ಹೌದು ಅವ್ರು ಹೇಳೋದು ಸರಿ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಸಭೆಯನ್ನು ಕರೀರಿ, ಅಲ್ಲಿ ಕೂಲಂಕಷವಾಗಿ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ಅವರು ಒಂದು ದಿನಾಂಕ ನಿಶ್ಚಯ ಮಾಡ್ತಾನೆ ಅಂತ ಹೇಳಿದರು. ಅಧಿವೇಶನ ಮುಗಿದ ನಂತರ ನಾವು ಆ ಕಡೆ ವಾಪಸ್ ಹೋಗೋಕ್ಕಾಗಿಲ್ಲ, ಇನ್ನೊಂದು ಬಾರಿ ಅದ್ರ ಬಗ್ಗೆ ಪ್ರಯತ್ನ ಮಾಡಿ. ಮೇಜರ್ ಜನರಲ್ ಹಿಡಿದು ಬ್ರಿಗೇಡಿಯರ್ ಎಲ್ಲಾರು ಇಲ್ಲ ಸರಿ ಕೂಡ ಕೊಡ್ತಾರೆ ದಿನ ಸಾಯಂಕಾಲ. ಆದ್ರೆ ಅದು ಹಿಂದಿನ ಏರಿಯಾ ಮೇಂಟೈನ್ ಮಾಡ್ಕೊಳಕ್ ಬಂದಿಲ್ಲ, ಈಗ ಸಮಸ್ಯೆ ಆಗ್ತಾ ಇರೋದು ಅವ್ರದಿಂದ. ಅದೇ ಹಿನ್ನೆಲೆಯಿಂದ ಅಲ್ಲ, ಇಲ್ಲ ಲೋಕಲ್ ಅಧಿಕಾರಿಗಳ ಫೇಲಿಯರ್ ಬಗ್ಗೆ ಏನಂತೀರಿ, ಯಾಕೆ ಕಮೆಂಟ್ ಮಾಡಂಗಿಲ್ಲ ನೀವು? ಈಗ ನಾನು ಅದನ್ನ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಎಲ್ಲೆಲ್ಲಿ ರಕ್ಷಣಾ ಇಲಾಖೆಯ ಜಾಗ ಇದೆ ಆ ಜಾಗೆಯನ್ನು ಇಲಾಖೆ ನೀವು ಉಪಯೋಗ ಮಾಡ್ತಾ ಇಲ್ಲ, ಆ ಕಾರಣದಿಂದ ಗಿಡಗಂಟಿಗಳು ಬೆಳೆದು ಜನವಸತಿ ಪ್ರದೇಶಕ್ಕೆ ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನೋಂಥ ಮಾತನ್ನು ರಕ್ಷಣಾ ಇಲಾಖೆ ಸಚಿವರ ಗಮನಕ್ಕೆ ಈ ಹಿಂದೆ ನಾನು ತಂದಿದ್ದೀನಿ. ಈ ಘಟನೆಯಿಂದ ಅಲ್ಲ, ಬೇರೆ ವಿಚಾರಕ್ಕೆ ಹೋದಾಗ ಇದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಅವರಿಗೆ ನಾವೇನು ಹೇಳಿದೀವಿ, ಒಂದು ನೀವೇನಾದರೂ ಉಪಯೋಗ ಮಾಡಬೇಕು, ಇಲ್ಲ ನೀವು ಅದನ್ನು ಲೀಸ್ ಆಧಾರದ ಮೇಲೋ ಯಾರಿಗೂ ಕೊಟ್ಟರೆ ಅದನ್ನು ಇಲ್ಲ ಲೀಸ್ ಆಧಾರದ ಮೇಲೆ ತೊಗೊಂಡವರು ಭಾಳಷ್ಟು ಜನ ಬಿಟ್ಟಿಲ್ಲ, ಅದನ್ನು ಬಿಡಿಸ್ಕೊಳಕ್ಕೆ ನಾವು ಕಷ್ಟಪಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಅದಕ್ಕೆ ನಾನು ಅದನ್ನು ಉಪಯೋಗ ಮಾಡ್ಕೋದ್ರಷ್ಟಿಂದ ಏನು ಮಾಡ್ಬೋದು ಅಂತ ಒಂದು ಸಭೆ ಕರೀರಿ ಅಂತ ವಿನಂತಿ ಮಾಡಿದ್ದೀನಿ. ಆವಾಗ ನಾನು ನೀವು ಹೇಳಿದಂಥ ಹಲವಾರು ವಿಷಯಗಳ ಬಗ್ಗೆ ಅವ್ರ ಗಮನ ಸೆಳೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಈಗ ಕಾಂಗ್ರೆಸ್ ಕಾರ್ಯಕರ್ತರು ಆರೋ ಆಗ್ರಹ ರಾಜೀನಾಮೆ ಕೊಡಬೇಕು, ಚಿರತೆ ಹಿಡಿಯೋಕ್ಕಾಗಲ್ಲ, ಅವರವರಲ್ಲೇ ಚಿರತೆ ಬಂದಿದೆ, 25 ದಿನ ಆಯಿತು, 10,500 ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಇಲ್ಲ, ಒಂದು ಸನ್ಮಾನ್ಯ ಉಮೇಶ್ ಕತ್ತಿಯವರು ಸಚಿವರಾಗಿ ಅಧಿಕಾರಿಗಳ ಸಭೆಯನ್ನು ತಗೊಂಡು ಏನೇನು ಸೂಚನೆ ಕೊಡಬೇಕು ಮತ್ತು ಅದಕ್ಕೆ ಅಗತ್ಯ ನೆರವನ್ನು ಏನು ಕೊಡಬೇಕು ಅದನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ನಂಬರ್ ಒನ್. ನಂಬರ್ ಟು, ಪ್ರಾಮಾಣಿಕವಾಗಿ ಅದನ್ನು ಹಿಡಿಲೇಬೇಕಾದಂಥ ಏನೇನು ಚಟುವಟಿಕೆ ಆಗಬೇಕು ಅದು ಇಲಾಖೆ ಕಡೆಯಿಂದನೂ ಆಗ್ತಾ ಇದೆ. ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ರಾಜೀನಾಮೆ ಕೊಟ್ಟರೆ ಏನು ಅವ್ರು ಹಿಡಿತಾರಂತ? ರಾಜೀನಾಮೆ ಕೊಡೋದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಏನೋ ಅದನ್ನು ಹಿಡಿತಾರಂತ? ಅದನ್ನು ಹೋಗಿ ಇಲ್ಲಲ್ಲ, ಇಲಾಖೆ ಮಾಡ್ತದೆ, ಇಲಾಖೆ ಮಂತ್ರಿಯಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ ಮಾಡ್ತಾಯಿದ್ದಾರೆ, ಚುನಾವಣೆ ಹತ್ತಿರ ಬಂದಾಗ ಇಂಥ ಶೋಗಳನ್ನು ಅವ್ರು ಮಾಡ್ತಾರೆ.
ಹೀಗಾಗಿ ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ. ಅದು ಒಂದು ಶೋ, ಅದು ಚುನಾವಣೆ ಶೋ. ಅದು ಈಗ ಎಷ್ಟು ದಿನ ಎಷ್ಟು ದಿನ ಬೇಕು ಸರ್? ಅಂದ್ರೆ ಏನು ಸಮಸ್ಯೆ ಏನಾಗ್ತಿದೆ? ಇಷ್ಟೆಲ್ಲ ಸೌಲಭ್ಯ ಇದೆ ಅಂತ ಹೇಳಿದ್ರೆ ಯಾಕೆ ಚಿರತೆ ಸಿಗ್ತಾ ಇಲ್ಲ? ಅಲ್ಲ, ಇಷ್ಟು ಸುಮಾರು 300 ಎಕರೆ ಪ್ರದೇಶ ಏನಿದೆ ಇದು, ಈ ಪ್ರದೇಶದ ಒಳಗಡೆ ಅದಕ್ಕೆ ಕುಂಡಾಕ ಸಾಕಷ್ಟು ಜಾಗ ಅದ. ಅದು ಚಿರತೆದ ಒಂದು ಗುಣ ಏನಂತಂದ್ರೆ ಅದು ರಾತ್ರಿ ಮಾತ್ರ ಹೊರಗೆ ಬರ್ತದೆ. ಯಾವಾಗ ಮಬ್ಬ ಆಗ್ತದೆ ಅವಾಗ ಹೊರಗೆ ಬರ್ತದೆ. ಬೆಳಕು ಆಗ್ತಿದ್ದಂಗೆ ಮತ್ತು ಒಂದು ಕಡೆ ಎಲ್ಲರೇ ಸೇಫ್ ಆದಂಥ ಜಾಗದೊಳಗೆ ಹೋಗಿ ಕೂಡ್ತಕ್ಕಂಥದ್ದು. ಹಗಲಿ ಅದು ಹೊರಗೆ ಬರೋಂಗಿಲ್ಲ, ರಾತ್ರಿ ಕಾರ್ಯಾಚರಣೆ ಮಾಡೋಕೆ ಅಡಚಣೆ ಅದ. ಅದರಿಂದ ಏನು ಕ್ಯಾಮ್ರಾ ಹಾಕಿದಾರೆ, ಕ್ಯಾಮ್ರಾ ಹಾಕಿದ್ರ ಆಧಾರದ ಮೇಲೆ ದಿನನಿತ್ಯ ಅದರದ್ದು ಕೊಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ನಿಶ್ಚಿತವಾಗಿಯೂ ಅದನ್ನು ಹಿಡಿತಾರೆ. ಮತ್ತು ಒಂದು ಏನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಇಲಾಖೆ ಇಷ್ಟೆಲ್ಲ ಮುತುವರ್ಜಿ ವಹಿಸಿದ ಕಾರಣದಿಂದ ಈತ ಅದನ್ನು ಹೊರಗಡೆ ಬಂದು ಯಾವುದೇ ಜೀವಹಾನಿ ಆಗುವಂಥ ಘಟನೆಗಳು ನಡೆದಿಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕಾಗ್ತದೆ.